ಲೋಕಾಯುಕ್ತ ದುರ್ಬಲಗೊಳಿಸಿದ್ದೇನೆ, ನಿಮ್ಮ ಸರ್ಕಾರದ ಮೇಲೆ ಬರುವ ಆರೋಪಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ದುರ್ಬಲಗೊಳಿಸಿದ್ರಿ. ಬೆಂಗಳೂರಿನ ಅರ್ಕಾವತಿ ಬಡಾವಣೆಯಲ್ಲಿ ರೀಡು ಹೆಸರಿನಲ್ಲಿ 880 ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು. ಹು ವಾಸ್ ಫಾದರ್ ಆಫ್ ರೀಡು? ಯಾರು ರೀಡು ಪಿತಾಮಹ? ವಾಟ್ ಈಸ್ ದ ಡೆಫಿನೇಷನ್ ಆಫ್ ರೀಡು? ರೀಡುವಿಗೆ ಡಿಕ್ಷನರಿ ಮೀನಿಂಗ್ ಏನಿದೆ? ಆದರೆ ನಿಮ್ಮ ಸರ್ಕಾರ ಮಾಡಿದ್ದೇನು? ರೀಡು ಹೆಸರಿನಲ್ಲಿ 880 ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು. ಎಕರೆಗೆ 2 ಕೋಟಿ ರೂಪಾಯಿ ಪಡೆದು. ಅದಿದು ಆಡಳಿತದ ಕಳಂಕ ಅಲ್ವಾ? ಇದು ಕಪ್ಪು ಚುಕ್ಕೆ ಅಲ್ವಾ? ನೀವೇ ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ರಿ. ನನಗಿರೋ ಮಾಹಿತಿ ಪ್ರಕಾರ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ. ಆ ವರದಿಯಲ್ಲಿ ಅಕ್ರಮ ಆಗಿರೋದು ಸತ್ಯ ಅಂತ ಒಪ್ಪಿಕೊಂಡಿದೆ. ನ್ಯಾಯಾಲಯದ ಗೈಡ್ಲೈನ್ಸ್ ಅನ್ನು ಮೀರಿ, ನಿರ್ದೇಶನವನ್ನು ಮೀರಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನೋದನ್ನು ಕೆಂಪಣ್ಣ ಆಯೋಗ ವರದಿ ಮಾಡಿದೆ. ನೀವೇ ರಚನೆ ಮಾಡಿದ ಆಯೋಗ, ನೀವು ಪ್ರಾಮಾಣಿಕರಲ್ವಾ? ಯಾಕೆ ಆ ಆಯೋಗದ ವರದಿಯನ್ನು ಟೇಬಲ್ ಮಾಡಿ ಆಕ್ಷನ್ ಮಾಡಿಲ್ಲ? ಆಕ್ಷನ್ ಮಾಡಿದರೆ ಅದು ತಮ್ಮ ಬುಡಕ್ಕೂ ಬರುತ್ತೆ ಅನ್ನೋ ಭಯ ಇದೆಯಾ? ಯಾರ್ಯಾರು ಅರ್ಕಾವತಿ ಹಗರಣದಲ್ಲಿ ಭಾಗಿಯಾಗಿದ್ರು ಅಂಥೇಳಿ ಸಂಶಯದ ಬೆಟ್ಟನ್ನು ನ್ಯಾಯಮೂರ್ತಿ ಕೆಂಪಣ್ಣ ಅವರು ತೋರಿಸಿದ್ರು. ಅವರೆಲ್ಲರಿಗೂ ಆಯಕಟ್ಟಿನ ಜಾಗವನ್ನು ನಿವೃತ್ತಿ ನಂತರನೂ ದಯಪಾಲಿಸಿದ್ರಿ. ಇಷ್ಟೆಲ್ಲ ಇದ್ಮೇಲೂ ಹೌ ಯು ಮಿಸ್ಟರ್ ಕ್ಲೀನ್? ಯು ಆರ್ ನಾಟ್ ಮಿಸ್ಟರ್ ಕ್ಲೀನ್. ಇದೆಲ್ಲ ತೋರಿಸುತ್ತೆ ಯು ಆರ್ ಮಿಸ್ಟರ್ ಕರೆಕ್ಟ್. ಯು ಆರ್ ನಾಟ್ ಎ ಮಿಸ್ಟರ್ ಕ್ಲೀನ್. ಇದೆಲ್ಲವೂ ಹೇಳ್ತವೆ ನೀವು ಭ್ರಷ್ಟಾಚಾರದ ಪೋಷಕರಾಗಿದ್ದೀರಿ, ಭ್ರಷ್ಟಾಚಾರದ ಫಲಾನುಭವಿಯಾಗಿದ್ದೀರಿ. ನೀವು ಫಲಾನುಭವಿಯೂ ಹೌದು, ಪೋಷಕರು ಹೌದು. ಆದರೆ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ದಿದ್ದರೆ ಪ್ರತಿಪಕ್ಷಗಳು ಮಾಡುವ ಆರೋಪಕ್ಕೆ ಸದನದಲ್ಲಿ ನೀವು ಉತ್ತರಿಸ್ತಾ ಇದ್ರಿ. ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ವೇದಿಕೆ ಸದನ, ಅದು ವಿಧಾನಮಂಡಲ, ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಇದೇ ಬಹುದೊಡ್ಡ ವೇದಿಕೆ. ನೀವು ನಮ್ಮ ಪ್ರಶ್ನೆ ಮತ್ತು ಆರೋಪಗಳನ್ನು ಕೇಳಲಿಕ್ಕೂ ಸಿದ್ಧರಾಗಲಿಲ್ಲ. ಅಲ್ಲಿ ಪಲಾಯನ ಮಾಡಿದ್ರಿ. ಹೊರಗಡೆ ಬಂದು ಜನಾಂದೋಲನದ ಮಾತನಾಡ್ತಾ ಇದ್ದೀರಿ, ಜನಾಂದೋಲನದ ಸಭೆ ಮಾಡ್ತಾ ಇದ್ದೀರಿ. ನಿಮಗೆ ಸತ್ಯವನ್ನು ಎದುರಿಸುವ ಧೈರ್ಯ ಇದ್ದಿದ್ದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೇನೆ ಸತ್ಯವನ್ನು ಎದುರಿಸ್ತಿದ್ರಿ, ಉತ್ತರ ಕೊಡ್ತಾ ಇದ್ರಿ. ನಿಮಗೆ ಆ ಧೈರ್ಯ ಇಲ್ಲ. ಇಲ್ದಿರೋ ಕಾರಣಕ್ಕೆ ಫಲಾನುಭವಿಯಾಗಿ ಪಲಾಯನವಾದಿಯಾಗಿದ್ದೀರಿ. ನೀವು ಫಲಾನುಭವಿ ಆಗಿರೋ ಕಾರಣಕ್ಕೋಸ್ಕರನೇ ಪಲಾಯನವಾದಿಯಾದ್ರಿ. ಈಗೆಲ್ಲ ಸರಿ ಇದೆ ಅಂತ ನಿಮ್ಮ ಬೆನ್ನನ್ನು ನೀವೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ನೀವು ಮುಖ್ಯಮಂತ್ರಿಯಾಗಿ ಎಲ್ಲ ಸರಿ ಇದೆ ಅಂತ ಸಮರ್ಥನೆ ಮಾಡ್ಕೊಂಡ್ಮೇಲೆ ನೀವೇನು ನೇಮಕ ಮಾಡಿದಂಥ ನ್ಯಾಯಮೂರ್ತಿ ದೇಸಾಯಿ ಆಯೋಗ
ನಿಮ್ಮನ್ನು ಅಪಾದಿತ ಅಂತನೋ ಅಪರಾಧಿ ಅಂತನೋ ಬೆಟ್ ಮಾಡಿ ತೋರಿಸ್ಬೋದೇ? ಆದ್ರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಹೇಳಿಕೆ, ಇವತ್ತಿನ ಹೇಳಿಕೆಯೂ ಸೇರಿದಂತೆ ಹಲವು ದಿನಗಳಿಂದ ನೀವು ಕೊಡ್ತಿರೋ ಹೇಳಿಕೆ ನಾನು ಗಮನಿಸಿದ್ದೇನೆ. ಯಾಕೆ ಟಿ ಜೆ ಅಬ್ರಹಾಂ ನಿಮ್ಮ ವಿರುದ್ಧ ದೂರು ಕೊಟ್ಟ ತಕ್ಷಣ ಅವನ ಮೇಲಿನ ಕೇಸನ್ನು ಕೆದಕಿ, ಹಳೆ ಕೇಸ್ಗಳನ್ನು ಕೆದಕಿ ಜೀವ ಕೊಡಕ್ಕೆ ಹೊರಟಿದ್ರಿ? ಇದು ತೋರಿಸುತ್ತೆ ನೀವು ಹೆದರಿದ್ದೀರಿ. ನಿಮ್ಮ ಮೇಲಿನ ಆಪಾದನೆ ಬಂದ ತಕ್ಷಣನೇ ನೀವು ಎಚ್ ಡಿ ಕುಮಾರಸ್ವಾಮಿ ಅವರು, ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಬೆಟ್ ಮಾಡಿ ತೋರಿಸ್ತೀರಿ. ಅವ್ರ ಮೇಲೆ ಬಂದಿರುವಂಥ ಆರೋಪಗಳಿಗೆ ಸಂಬಂಧಿಸಿದಂತೆ ಬೆಟ್ ಮಾಡಿ ತೋರಿಸ್ತೀರಿ. ಈಗ ಮುಖ್ಯಮಂತ್ರಿಯಾಗಿ ನೀವಿದ್ದೀರಿ, ನಿಮ್ಮ ಮೇಲಿನ ಆರೋಪಕ್ಕೆ ಉತ್ತರ ಕೊಡಿ. ನೀವು ಕೆಲವು ವಿಷಯವನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ, ಇದು ನಮ್ಮ ಕಾಲದಲ್ಲಿ ಆಗಿಲ್ಲ ಅಂತ ಹೇಳಿದ್ದೀರಿ. ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮಿಂದ ನೇರ ಉತ್ತರವನ್ನು ಬಯಸ್ತೇನೆ ಮಾಧ್ಯಮದ ಮೂಲಕ. 1997 ಸರ್ವೆ ನಂಬರ್ 162 ಮತ್ತು 164 ಕೆಸರೆ ಗ್ರಾಮದ್ದು ಎರಡೂ ಸರ್ವೆ ನಂಬರನ್ನ 61 ಮಾಡಿದ್ರೋ ಇಲ್ವೋ? ಫೈನಲ್ ನೋಟಿಫಿಕೇಶನ್ ಆಗಿತ್ತೋ ಇಲ್ವೋ? ಆಮೇಲೆ 1998 ಡಿನೋಟಿಫಿಕೇಶನ್ ಮಾಡಿಸಿದಂಥ ಪ್ರಭಾವಿ ವ್ಯಕ್ತಿ ಯಾರು? ನನ್ನ ಆರೋಪ ಇದೆ, ಆ ಸಮಯದಲ್ಲಿ ನೀವು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಿರಿ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದಿರಿ. 464 ಎರಡುವೇ. ನಾನ್ನೂರ ಡಿನೋಟಿಫಿಕೇಶನ್ ಮಾಡೋದ್ರೊಳಗೆ 3 ಎಕರೆ 14 ಗಂಟೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು? ನನ್ನ ಮಾಹಿತಿ ಪ್ರಕಾರ ಒಂದ್ಸರಿ ಫೈನಲ್ ನೋಟಿಫಿಕೇಶನ್ ಆದಮೇಲೆ ಅಷ್ಟು ಸುಲಭವಾಗಿ ಡಿನೋಟಿಫಿಕೇಶನ್ ಮಾಡಲ್ಲ. ಹಾಗಿದ್ರೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು? ನನ್ನ ಆರೋಪ ನೀವೇ ಆ ಪ್ರಭಾವ ಬೀರಿದ್ದೀರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.